ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮಾರ್ಚ್ 7 ಮಂಗಳವಾರದಂದು ಸಂಸ್ಕೃತಿ ಸಿರಿ ಅಂತ ಕಾರ್ಯಕ್ರಮ ಮಾಡಿದ್ದೇವೆ. ಇಂತಹ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಹಲವು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದರು. ಮುಂಚೆ ಟ್ರೆಡಿಷ್ನಲ್ ಡೇ ಅಂತ ಅದನ್ನು ಆಚರಿಸ್ತಾ ಇದ್ದರು, ಮತ್ತು ತದನಂತರ ಅದನ್ನು ಸಂಸ್ಕೃತಿ ಸಿರಿ ಅಂತ ಕಾರ್ಯಕ್ರಮ ಆಚರಿಸ್ತಾ ಇದ್ದರು. ಆ ಕಾರ್ಯಕ್ರಮದಲ್ಲಿ ಅವರು ಜಾನಪದ ಆಚರಣೆಗಳನ್ನು ಬಿಂಬಿಸುವಂತಹ ಪ್ರದರ್ಶನಗಳನ್ನು ಮಾಡ್ತಾ ಇದ್ದರು. ಅದೇ ರೀತಿ ಕೆಲವು ವರ್ಷಗಳಿಂದ ಕೊರೋನಾ ಬಂದಿರುವುದರಿಂದ ಈ ಕಾರ್ಯಕ್ರಮ ಅಲ್ಲಿಗೆ ನಿಂತಿತ್ತು. ಅದನ್ನು ನಮ್ಮ ಸೂಪರ್ ಸೀನಿಯರ್ಸ್ ಮಾಡಬೇಕು ಅಂದ್ಕೊಂಡಿದ್ರು. ಸೀನಿಯರ್ಸ್ಗಳಿಗೆ ಮಾಡಲಿಕ್ಕೆ ಆಗಲಿಲ್ಲ, ಅನಿವಾರ್ಯ ಕೊರೋನಾ ಕಾರಣದಿಂದ ಮಾಡಲಿಕ್ಕಾಗಿಲ್ಲ. ಅದನ್ನು ನಾವು ಮುಂದುವರಿಸಬೇಕು ಅಂತ ಯೋಜನೆ ಹಾಕ್ಕೊಂಡ್ವಿ. ಇನ್ನೂ ಮುಂದಿನ ನಮ್ಮ ಜೂನಿಯರ್ಸ್ ಕೂಡ ಅದನ್ನು ಮುಂದುವರಿಸ್ತಾರೆ. ಈ ಕಾರ್ಯಕ್ರಮ ಹಲವು ದಿನದ ಹಲವು ಜನರ ಪರಿಶ್ರಮ, ಒಂದೇ ದಿನದ ಕಾರ್ಯಕ್ರಮ ಆಗಿರ್ಬೋದು, ಇದಕ್ಕೆ ಸತತವಾಗಿ ಒಂದು 2 ತಿಂಗಳುಗಳ ಕಾಲ ಹಲವು ಜನರು ಹಗಲಿರುಳು ಅಂತ ಕಷ್ಟಪಟ್ಟಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರು, ವಿವಿಧ ಪೀಠಗಳ ಸಿಬ್ಬಂದಿಗಳು, ಹಾಗೆ ಸಂಶೋಧನಾ ವಿದ್ಯಾರ್ಥಿಗಳು, ದ್ವಿತೀಯ ಮತ್ತು ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಎಲ್ಲ ವೀಕ್ಷಕ ಬಂಧುಗಳಿಗೆ ಮಂಗಳೂರು ವಿಶ್ವವಿದ್ಯಾಲಯದ ತುಂಬೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸಂಸ್ಕೃತಿ ಸಿರಿ 2023 ಇಲ್ಲಿಗೆ ಕನ್ನಡ SVP ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಸಂಶೋಧನಾ ವಿದ್ಯಾರ್ಥಿಗಳು, ಅಧ್ಯಾಪಕ ಅಧ್ಯಾಪಕೇತರ ಬಂಧುಗಳು ಎಲ್ಲರ ಒಂದು ಒಳಗೊಳ್ಳುವಿಕೆ ಪಾಲ್ಗೊಳ್ಳುವಿಕೆ ಭಾಗವಹಿಸುವಿಕೆ ಮೂಲಕ ಸುಮಾರು 2 ತಿಂಗಳಿಂದ ಒಂದು ರೀತಿಯ ಸಂಸ್ಕೃತಿ ಗ್ರಾಮ ನಿರ್ಮಾಣ ಮಾಡಿದಾಗೆ ಈ ಆವರಣದಲ್ಲಿ ಮಾಡಿದ್ದಾರೆ. ಇಲ್ಲಿರುವಂಥ ಬಾವಿ ಇರಬಹುದು ಅಥವಾ ಕಂಬಳದ ಕರೆಗಳಿರ್ಬೋದು, ದೈವಾರಾಧನೆದಿರ್ಬೋದು, ಕೊಡಿಯಡಿ ಅಂತ ಹೇಳ್ತೇವೆ ಅದಿರ್ಬೋದು, ಅಥವಾ ನೇಜಿ ನೆಟ್ಟಿದ್ದಾರೆ, ನಾಟಿ ಮಾಡಿದ್ದಾರೆ, ಇದೆಲ್ಲ ನೋಡುವಾಗ ನಾನು ಬಾಲ್ಯಾವಸ್ಥೆಗೆ ನನ್ನನ್ನು ಅದು ಹೇಳ್ಕೊಂಡು ಹೋಯಿತು. ನಾನು ಬಾಲ್ಯದಲ್ಲಿರುವಾಗ ಇಂಥ ಕಾರ್ಯಕ್ರಮಗಳನ್ನು ನೋಡಿದ್ದು, ಇದರಲ್ಲಿ ಅನುಭವಿಸಿದ್ದು ತಿಳಿದ್ರೆ ನಾವು ಯಾವಾಗಲೂ ನಮ್ಮ ಹುಟ್ಟೂರು ಮರಿಬಾರ್ದಂತೆ. ಹುಟ್ಟೂರು ಮರಿಬಾರ್ದು ಅಂತಾರೆ, ಹುಟ್ಟೂರು ಸಂಸ್ಕೃತಿ ಇರ್ಬೋದು. ಇಡೀ ಕರಾವಳಿಯ ಸಂಸ್ಕೃತಿ, ಅದರಲ್ಲಿ ವಿಶೇಷವಾಗಿ ತುಳುನಾಡಿನ ಸಂಸ್ಕೃತಿ ಬಹಳ ವಿಭಿನ್ನವಾದದ್ದು, ಅನನ್ಯವಾದದ್ದು. ಆದರೆ ಇವತ್ತಿನ ಯುವಜನತೆ, ಅದರಲ್ಲಿ ಕೂಡ ಈ ನಗರ ಪ್ರದೇಶದಲ್ಲಿರುವವರಿಗೆ ಇದರ ಒಂದು ಸಂಸ್ಕೃತಿಯ ಅರಿವು ಜಾಗೃತಿಯನ್ನು ಮೂಡಿಸುವಂಥದ್ದು, ಮತ್ತು ಅವರಲ್ಲಿ ಅವಿತುಕೊಂಡಿರುವಂಥ ನೈಜ ಕುತೂಹಲವನ್ನು
ಅದನ್ನು ಕೆರಳಿಸಬೇಕಾಗತ್ತೆ. ಮತ್ತು ಅವರು ಇಂಥ ಒಂದು ವಿಷಯಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಯಾವ ವ್ಯಕ್ತಿ ಕೂಡ ತನ್ನ ಇತಿಹಾಸ, ಪರಂಪರೆ, ಸಂಸ್ಕೃತಿ, ಸಂಸ್ಕಾರ ಮರಿಬಾರದು. ಮರೆತರೆ ಅವ ಉತ್ತಮ ಮಾನವನಾಗಲಿಕ್ಕೆ ಆಗೋದಿಲ್ಲ, ಶ್ರೇಷ್ಠ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಪಿ ಎಸ್ ಎಡಪಡಿ ತಾಯ ಸರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ತುಳುನಾಡಿನ ಶ್ರೇಷ್ಠತೆಯನ್ನು ಬಿಂಬಿಸುವಂತಹ ನಮ್ಮ ಭೂತಾರಾಧನೆ ಆಗ್ಬೋದು, ನಮ್ಮ ಕಂಬಳ ಆಗ್ಬೋದು, ನಮ್ಮ ನಾಗಾರಾಧನೆ ಆಗ್ಬೋದು, ಹಾಗೆ ನಮ್ಮ ಗದ್ದೆ, ನಮ್ಮ ಮನೆಯನ್ನು ಕುರಿತು, ಬಾವಿ ಮತ್ತು ನಮ್ಮ ಭತ್ತದ ಪೈರಿನ ನೇಜಿ ಇವುಗಳನ್ನು ಕುರಿತಾದಂತಹ ಒಂದು ಪ್ರಾತ್ಯಕ್ಷಿಕೆಯನ್ನು ನಮ್ಮ ವಿದ್ಯಾರ್ಥಿ ಸಮೂಹ ನೆರವೇರಿಸಿಕೊಟ್ಟಿದ್ದಾರೆ. ಸುಮಾರು 2-3 ತಿಂಗಳುಗಳಿಂದ ನಿರಂತರವಾಗಿ ಈ ಒಂದು ಸಸಿಗಳನ್ನು ಬೆಳೆಸೋದಕ್ಕೆ, ಈ ಒಂದು ಸಿದ್ಧಪಡಿಸೋದಕ್ಕೋಸ್ಕರವಾಗಿ ಅವರು ತುಂಬ ಶ್ರಮವಹಿಸಿ ದುಡಿದಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಎರಡು ಬಿಟ್ಟಾನ ನಾಡಂದು ಬೋಲು ಎಡ್ತುರು ಕೇಳು ಕಾಮೋಡು ಸವಣಿ ಬಿಟ್ಟಾನ.